ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ತಿದ್ರಿ ನೀವು? ಕುಡಿಲಿ ಕುಡಿಲಿ ಬಿಡಿ ಸರ್, ಕುಡಿಲಿ ಬಿಡಿ. ನಿನ್ನನ್ನು ಹೀಗೆ ನೋಡ್ತಿರೋ ಕಾರಣನೇ ಇದು. ನಿನ್ನ ಬಿಟ್ಟೋದ್ಮೇಲೆ ಇದೆ ನನ್ನ ಜೀವನ ಸಂಗಾತಿ. ಕಾಡ್ದಿರ್ದಿರು ಗೊತ್ತು ಸರ್ ಅವ್ರೆ, ಆ ಕಾಳಿಗೆ ಆ ಕಾಳಿ ಎಷ್ಟು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಬತ್ತ ನಿಮ್ಗೆ ತುಂಬಾ ನೋವು ಕೊಟ್ಬಿಟ್ಟೆ ಸರ್ ಅವ್ರೆ, ತುಂಬಾ ನೋವು ಕೊಟ್ಬಿಟ್ಟೆ. ಕ್ಷಮಿಸ್ಬಿಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಈಗ ಯಾಕಮ್ಮ ಮಾತು ಒಂದು ನಂಬುಡಿ. ಸರ್ ಅವರೇ, ನೀವು ನನಗೆ ಗದರ್ತಿದ್ದೀರಾ? ಹೀಗೆ ನೀವು ಜೀವನ ಪೂರ್ತಿ ಗದರ್ತಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಲ್ವಾ? ಇರ್ಬೋದಿತ್ತು, ಆದ್ರೆ ನೀವು ನನ್ನ ಮಾತನ್ನ ಕೇಳಲಿಲ್ಲ. ಮನೆಯವ್ರ ಮಾತನ್ನ ನಂಬಿ ನನ್ನನ್ನು ದೂರ ಮಾಡಿಬಿಟ್ರಿ. ನಮ್ಮನೆಯವ್ರ ಮಾತನ್ನ ಕೇಳಬೇಕಿತ್ತು, ಆದ್ರೆ ನಿಮ್ಮನ್ನ ಕಳ್ಕೊಳ್ಳೋಷ್ಟು ನಂಬಾರ್ದಿತ್ತು. ಆದ್ರೂ ನೀವಿಂತ ಶಿಕ್ಷೆ ಕೊಡಬಾರ್ದಿತ್ತು ಸರ್ ಅವ್ರೆ. ಇನ್ನ ಶಿಕ್ಷೆ ಅಂತ ಯಾಕೆ ಅನ್ಕೋತೀರಾ? ಜೀವನದ ಇನ್ನೊಂದು ತಿರುವು ಅಂತ ಅನ್ಕೊಳ್ಳಿ. ಅದೇ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಜೀವನ ಪರ್ಯಂತ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಅನ್ಬಿಟ್ಟು ಆ ಪಾಪಿಗಳಿರೋ ನರ್ಕಂಗ್ ತಂದ್ಬಿಟ್ಟೆ ನಾನು. ಅಪ್ಪ ಅಮ್ಮ ಅಕ್ಕ ಬಾವ ಎಲ್ರು ನಜ್ಜೇದಕ್ಕೆ ಆಗಿದ್ದಾಯ್ತು. ಈಗ ಯಾಕ ಮಾತು? ಆದ್ರೂ ಅಮ್ಮ ಎಲ್ಲ ತೆಪ್ಪನ್ನು ಅವ್ರ ಮ್ಯಾಕ್ ಹಾಕ್ಬೇಡಿ, ನಿಂದೂ ಅವರಷ್ಟೇ ತೆಪ್ಪ ಐತೆ. ಅದಕ್ಕೆ ಪ್ರಾಯಶ್ಚಿತ ಅಂತ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರ ಸರ್ ಅವ್ರೆ? ನೀವ್ ಹಂಗ ಅನ್ಕೊಂಡ್ರೆ ನಾನ್ ಇವನ್ ಹೇಳಿ ನೋಡಿ, ಪಾಠ ಮಾಡೋ ಮೇಸ್ಟ್ರು ಮಕ್ಳು ಪರೀಕ್ಷೆ ಬರೀಬೇಕಾದ್ರೆ ಸುಮ್ಕಿರ್ತಾರೆ, ಹಂಗಂತ ಕಾಳಜಿ ಇಲ್ಲ ಅಂತ್ಲೆ. ನೀವೀಗ ನನ್ ಮಾತನ್ನ ಕೇಳೋ ಪರಿಸ್ಥಿತಿನಾಗಿಲ್ಲ, ನಾನಿನ್ ಬರ್ತೀನಿ. ಸರವೇ ಸರವೇ ನಿಂತ್ಕೊಳ್ಳಿ ಸರವೇ. ನೀಗೇನಾದ್ರೂ ಸರವ್ ನನ್ನ ಮುಂದೆ ಬಂದ್ರೆ ಕಟ್ಟಂಗೆ ತಂಪ್ಕೋಬಿಡ್ತೀನಿ, ಅವ್ರಿಗೆ ಎಲ್ಲಿ ಹೋಗೋಕ್ಕೂ ಬಿಡಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.